ಬೇರಾ ನೇರ ವಿಶೇಷ ಚರ್ಚೆ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಪ್ರಕಾಶ್ ಅವರೇ ಒಂದು ಆಪರ್ಚುನಿಟಿ ಆಗ್ಲೇ ಮಾತನಾಡ್ತಾ ಇದ್ದೆ ಈ ಆತಂಕ ನಿಜವಾ ನಿಮ್ ಪಾರ್ಟಿ ಅವರಿಗೆ ಈ ಆತಂಕ ನಿಜನಾ ಬೇರೆ ವಿಚಾರನ ಬೇರೆ ಹದಿನೈದು ದಿನ ಶಾಸಕರನ್ನ ನೀವು ಸಂಪರ್ಕದಲ್ಲಿ ಇಟ್ಕೊಂಡಿದ್ದೀರಾ ಕಾಂಗ್ರೆಸ್ ಕಡೆಯಿಂದ ಮೂರು ಜನ ಸಚಿವರು ಸಂಪರ್ಕದಲ್ಲಿ ಇದಾರಾ ಜೆ ಡಿ ಎಸ್ ಕಡೆಯಿಂದ ಒಂದ್ ಮೂರು ಜನ ಇದ್ದಾರೆ ನಿಮ್ ಜೊತೆಯಲ್ಲಿ ನೋಡಿ ಪ್ರಶ್ನೆ ಅದು ಬರದೇ ಇಲ್ಲ ಎಲ್ಲರೂ ಲಂಡನ್ ಯೂಸ್ ಮಾಡಿ ಮಾಡ್ತಿದ್ರು ಮಾಡಿದರೆ ನಿಮ್ಮವರು ಲಂಡನ್ ಯಾಕ್ ಯೂಸ್ ಮಾಡ್ತಾ ಇದ್ದಾರೆ ಕುಮಾರ್ ಸ್ವಾಮಿ ಸರ್ಕಾರಕ್ಕೆ ಆತಂಕ ಇದೆ ಅಂತ ಹಲವಾರು ಸಚಿವರುಗಳು ಹಲವಾರು ಜೆ ಡಿ ಎಸ್ ಮುಖಂಡರುಗಳು ಪದೇ ಪದೇ ಹೇಳ್ತಾ ಇದ್ದಾರೆ ಈ ಸರ್ಕಾರವನ್ನು ಅಸ್ಥಿರತೆಗೊಳಿಸುವ ಮುಖ್ಯ ನೋಡಿ ಮಾದೇವ ಪ್ರಕಾಶ್ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಸ್ವತಃ ಹೇಳಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ರೀತಿ ಹಿರಿಯ ಸಚಿವರುಗಳು ಈ ರೀತಿ ಹೇಳ್ತಾ ಇದ್ದಾಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವಂತಹ ವ್ಯಕ್ತಿ ಯಾವ ಷಡ್ಯಂತ್ರ ನನ್ನ ಸರ್ಕಾರದ ಮೇಲೆ ನಡೀತಾ ಇದೆ ಅದನ್ನು ತಿಳ್ಕೋಬೇಕು ಅದಕ್ಕೆ ನಾನು ಪ್ರತಿ ಒಂದು ಸ್ಟ್ರಾಟಜಿ ಮಾಡಬೇಕು ಆ ದೃಷ್ಟಿಯಿಂದ ತಿಳ್ಕೊಳ್ತಾ ಇದ್ದೀರೋ ತಿಳ್ಕೊಳ್ತಾ ಇದ್ದೀರೋ ಆಫೀಶಿಯಲ್ ಲಾನ ಬೇರೆ ವಿಚಾರ ಸರ್ ನೀವು ಸಂಪರ್ಕದಲ್ಲಿರೋದ ನಿಜಾನಾ 15 ಕಾಂಗ್ರೆಸ್ ಆಸಕರುೊಂದಿಗೆ ಸಂಪರ್ಕದಲ್ಲಿ ನಾನು ಅವರು ಹೇಳ್ಕೊಂಡಿದಾರಾ ಬಿಟ್ಟಿದಾರಾ ಸರ್ ಈ ಸರ್ಕಾರವನ್ನ ಅಲಗાડಸೋ ಯಾವುದೇ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಪ್ರಯತ್ನ ಮಾಡ್ತಾ ಇದ್ದೀರಿ ಪ್ರಯತ್ನ ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ದೀರಿ ಫೋನ್ ಟ್ಯಾಪ್ ಆಗ್ತಾ ಇದೆ ಹುಷಾರಾಗಿರಿ ಅಂತ ನೀವು ಹೇಳ್ತಾ ಇದ್ದೀರಿ ಫೋನ್ ಟ್ಯಾಪ್ ಆಗ್ತಿದೆ ಅಂದಾಗ ನಿಶ್ಚಕ್ಕೂ ನಿಜಕ್ಕೂ ನಾವು ಎಚ್ಚರಿಕೆ ಕೊಡ್ಲೇಬೇಕಾಗುತ್ತೆ ಯಾರಾರ್ದು ಆಗ್ತಿದೆ ಅಂದ್ರೆ ಇವತ್ತು ಸಿದ್ದರಾಮ ಏನು ಮಾಡದೆ ಇದ್ಮೇಲೆ ಎಚ್ಚರಿಕೆ ಎಚ್ಚರಕ್ಕೆ ಆಕಲಿ ಏನು ಮಾಡ್ತಿಲ್ಲ ತಾನೆ ಓಹೋ ನಾ ನಾನು ರಮಕಾಂತ್ಗೆ ಫೋನ್ ಮಾಡ್ತೀನಪ್ಪ ಅದನ್ನ ನೀವು ರಾಜಕೀಯ ನಿಮ್ದು ನಮ್ದು ಟ್ಯಾಪ್ ಮಾಡ ನನ್ ಗೊತ್ತಾದಾಗ ರಮಾಕಾಂತ್ ಅವ್ರಿಗೆ ಶಾಸಕರ ಜೊತೆ ಕುಶಲೋಪರಿ ವಿಚಾರಿಸಿದ್ರೆ ಅದ್ರ ಬಗ್ಗೆ ಆತಂಕ ಇದೆ ಕುಶಲೋಪರಿ ಹದಿನೈದು ಜನ ಕಾಂಗ್ರೆಸ್ ಶಾಸಕರ ಜೊತೆ ನೀವು ಮಾತಾಡಿದ್ರೆ ನಡೆಸ್ತಾ ಯಾಕಂದ್ರೆ ಜನ ಗೆದ್ದವರು ರಾಜ್ಯವನ್ನ ಆಳ್ತಾ ಇದಾರೆ ಪ್ರಯತ್ನ ನಡೀತಾ ಇದ್ದಾಗ ಅದು ಒಂದು ಅಸ್ಥಿರವಾದಂತ ಸರ್ಕಾರ ಅದಕ್ಕೆ ಭದ್ರ ಬುನಾದಿನೇ ಇಲ್ಲ ಅದರಿಂದ ಆತಂಕ ಇದ್ದೇ ಇರುತ್ತೆ ಆಳೋರಿಗೆ ಅದನ್ನ ಈ ರೀತಿ ಎಚ್ಚರಿಕೆ ಅವರು ವಹಿಸ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರ ತಿರ್ಸ್ಕರಿಸಿದ್ರ ಹೋಗಿ ಯಡಿಯೂರಪ್ಪನವ್ರು ಕೇಳಿ ಅಂದ್ರೆ ನಾನ್ ಮತ್ತೆ ದಿನ ಹೇಳ್ತಾ ಇದ್ದೀನಿ ಅವರಿಗೆ ವಿಶ್ವಾಸ ಇದ್ದಿದ್ರೆ ನನ್ನ ಫೋನ್ ಟ್ಯಾಪ್ ಆಗ್ತಿಲ್ಲ ಈ ಸರ್ಕಾರ ಅಂತ ಕೆಲಸ ಮಾಡಲ್ಲ ಅಂತಿದ್ರೆ ಸಮ ಕೋಆರ್ಡಿನೇಷನ್ ಚೇರ್ಮನ್ ಆಗಿ ಏ ನೀವು ಬೇಜವಾಬ್ದಾರಿಯಿಂದ ಮಾತಾಡ್ತಾ ಅಂತ ಯಡಿಯೂರಪ್ಪನವ್ರು ಕೇಳಿ ಅಂದ್ರು ಪತ್ರಿಕಾ ವರದಿ ಬಂದಿದೆ ಮುಖಪುಟದಲ್ಲಿ ಇವತ್ತು ಫೋನ್ ಟ್ಯಾಪ್ ಆಗ್ತಿದೆ ಅಂತ ಅದಕ್ಕೆ ಈ ಸರ್ಕಾರ ಉತ್ತರ ಕೊಡೋದು ಅವ್ರ ಕರ್ತವ್ಯ ಆಗಿದೆ ಆಗಿಲ್ಲ ಆಗೋದನ್ನ ಯಾರು ಅಫಿಷಿಯಲ್ ಆಗಿ ಮಾಡೋದಿಲ್ಲ ಅಫಿಷಿಯಲ್ ಆಗಿ ಪೊಲಿಟಿಕಲ್ ನ ಫೋನ್ ನ ನೀವು ನಿವೃತ್ತ ಪೊಲೀಸ್ ಅಧಿಕಾರಿ ಕೂಡ ಹೌದು ಸದ್ಯದ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಹೌದು ಅಂದ್ರೆ ಒಂದು ಪೊಲೀಸ್ ಆಫೀಸರ್ ಕೂಡ ಆಗಿದ್ರಿ ಸದ್ಯಕ್ಕೆ ಹಾಲಿ ಪೊಲಿಟಿಷಿಯನ್ ನೀವು ಇಲ್ಲಿರ್ತಕ್ಕಂತ ಪ್ರಶ್ನೆ ಏನು ಗೊತ್ತಾ ಆತಂಕಗಳು ಅನುಮಾನಗಳು ನಿಜವಾಯದು ಆ ನಿಜ ಎನ್ನಿಸುವಷ್ಟರ ಮಟ್ಟಿಗೆ ರಾಜಕೀಯ ವಾತಾವರಣ ಪೂರಕವಾಗಿ ಸಾಕ್ತಾ ಇದೆಯಾ ಬಹಿರಂಗ ಹೇಳಿಕೆಗಳು ಬರ್ತಾ ಇವೆ ನಿಮ್ ಕಡೆಯಿಂದ ಮುಖ್ಯಮಂತ್ರಿ ನಾನು ಆಗಬೇಕು ಅಂತಿದ್ದೀನಿ ಆ ಜನ ಆಶೀರ್ವಾದ ಮಾಡಿದ್ರು ಆಗ್ತೀನಿ ಅಂತ ಒಬ್ರು ಇಲ್ಲ ರೀ ಸಿದ್ದರಾಮಯ್ಯನವರು ಹೇಳಿ ಇವತ್ತು ಹೇಳಿ ನಾಳೆ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಒಬ್ರು ಚಂದ್ರ ಅಷ್ಟೇ ನಿಜ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗೋದು ಅಂತ ಒಬ್ರು ಈ ಸರ್ಕಾರ ಇರಬಹುದು ಇರದೇ ಇರಬಹುದು ಮುಖ್ಯಮಂತ್ರಿ ಬದಲಾಗಬಹುದು ಇಂಥ ಮಾತುಗಳ ನಡುವೆ ಯಡಿಯೂರಪ್ಪನವರು ಆತಂಕ ಸುಳ್ಳ ಅಂತ ಆಸ್ ಅ ಪೊಲಿಟಿಷಿಯನ್ ಆನ್ಸರ್ ಮಾಡಿ ನನಗೆ ಖಂಡಿತ 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 ಸುಳ್ಳೋದು ಯಾಕಂತಂದರೆ ಒಂದು ಫೋನ್ ಟ್ಯಾಪಿಂಗ್ ಅಂತಂದರೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ನಿಮ್ಮ ಫೋನ್ ನಿಮ್ಮ ಸಿಮ್ ಕಾರ್ಡಲ್ಲಿ ಒಂದು ಫೋನ್ ಇದೆ ಆ ಸಿಮ್ ಕಾರ್ಡ್ ಇನ್ನೊಂದು ಸಿಮ್ ಕಾರ್ಡಿಗೆ ಹೋಗಿ ಟ್ರಾನ್ಸ್ಫರ್ ಆಗಿ ಅವರು ಪ್ಯಾರಲಲ್ಲಿ ಕೇಳಬೇಕಾಗತ್ತೆ ಅದು ಎಲ್ಲವನ್ನೂ ರೆಕಾರ್ಡಲ್ಲಿರುತ್ತೆ ಸಿಕ್ಕೊಂಡ್ಬೀಳ್ತಾರೆ ಅಷ್ಟು ಸುಲಭದಲ್ಲಿ ಮಾಡೋಕ್ಕಾಗೋದಿಲ್ಲ ಇದೆಲ್ಲ ಸುಮ್ಮನೆ ಒಂದು ಹೂವಾ ಪೋಗಳ ಮೇಲೆ ಒಂದು ಮುಖ್ಯಮಂತ್ರಿ ಆದವರು ಯಡಿಯೂರಪ್ಪ ಅವರು ಹೇಳಕ್ಕೆ ಹೇಗೆ ಹೇಳ್ತಾರೆ ಅಂತ ಹೇಳೋಕ್ಕಾಗ್ ಅರ್ಥನೇ ನಾನು ಅದನ್ನೇ ಈಗ ಯಡಿಯೂರ ಕಾಲದಲ್ಲಿ ಸರ್ ಕಾಲದಲ್ಲಿ ಬಾಬಾ ಅವರೇ ಎರಡು ಸ್ಪೆಷಲ್ ಡಿವೈಸ್ ಗಳನ್ನ ತರಲಾಗಿತ್ತು ಮೊಬೈಲ್ ಫೋನ್ ಇರ್ತಕ್ಕಂಥ ಕೆಲವು ಮೀಟರ್ಗಳ ಅಂತರದಿಂದ ಆ ಡಿವೈಸ್ ಅನ್ನು ನೀವು ಸ್ಥಾಪನೆ ಮಾಡಿದ ಮೇಲೆ ಆ ಮೊಬೈಲ್ ಡಿವೈಸ್ ಗಳು ಆ ನಂಬರ್ನ ನೀವು ಎಂಟ್ರಿ ಮಾಡಿದ್ರೆ ಸಾಕು ಮೊಬೈಲ್ ನಂಬರ್ ಅನ್ನ ಅಲ್ಲಿ ಏನ್ ಸಂಭಾಷಣೆ ಆಗ್ತಾ ಇದೆ ಇಲ್ಲಿ ರೆಕಾರ್ಡ್ ಆಗ್ತಾ ಇತ್ತು ತುಂಬಾ ಸ್ಪಷ್ಟವಾಗಿ ನಾನು ನಿಮ್ ಕಾಲದ ಹೇಳ್ತಾ ಇಲ್ಲ ನಾನು ಲ್ಯಾಂಡ್ ಲೈನ್ ಟ್ಯಾಪ್ ಆಗ್ತಿತ್ತಲ್ಲ ಆ ಕಾಲ ಮಾತಾಡ್ತಿಲ್ಲ ತುಂಬಾ ಕ್ಲಿಯರ್ ಆಗಿರ್ಬೋದು ಧ್ವನಿ ಮುದ್ರತಾ ಇರ್ತದೆ ಅದರಲ್ಲಿ ಅಂತ ಹೇಳಿ ಇದು ತಂದಿದ್ಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ಒಂಬತ್ತು ವರ್ಷ ದಾಡ್ತಾ ಬರ್ತಾ ಇದೆ ಸರ್ ಎಂಟು ವರ್ಷ ದಾಡ್ತಾ ಬರ್ತಿದೆ ಬಹಳ ಟೆಕ್ನಾಲಜಿ ಮುಂದ್ ಬರ್ತಿದೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೀರಾ ನೀವು ರಮಾಕಾಂತ್ ಅವರ ಆ ಟೆಕ್ನಾಲಜಿ ಗೊತ್ತು ಯಾಕಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ಇದೆ ಆ ಇನ್ಸ್ಟ್ರೂಮೆಂಟ್ ಅಲ್ಲಿ ಏಳೆಂಟು ನಂಬರ್ ಸಸ್ಪೆಕ್ಟ್ ನಂಬರ್ಸ್ ನಾವು ಫೀಡ್ ಮಾಡಬಹುದು ಅದನ್ನು ಕೇಳಬಹುದು ಯಾವ್ದ್ರಲ್ಲಿ ಇಂಟ್ರೆಸ್ಟಿಂಗ್ ಮಾತುಗಳು ಬರ್ತವೋ ಅದನ್ನ ಮುಂದೆ ಕಂಟಿನ್ಯೂ ಮಾಡಬಹುದು ಡಿವೈಸ್ಗೆ ಯಾವ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡ್ಕೊಳ್ತೀರಿ ನೀವು ಎಲ್ಲ ಇನ್ ಆ ಸೆಕ್ಷನ್ ಆಫ್ ಡಿವಿಷನ್ ಎಲ್ಲಾ ಇನ್ಫಾರ್ಮೇಷನ್ ಇರುತ್ತೆ ಹೋಮ್ ಸೆಕ್ ಹೋಮ್ ಹೋಮ್ ಸೆಕ್ರೆಟರಿ ಮೋನಿಟರೈಸ್ ಮನಿಟರಿಂಗ್ ದಾಟ್ ದೋಸ್ ಎಲ್ಲ ಯಾವ್ದು ಅವ್ರು ಟ್ಯಾಪ್ ಆಗುತ್ತೆ ಅದನ್ನು ಮೋನಿಟರಿ ಮಾಡ್ತಾ ಇರ್ತಾರೆ ಎರಡು ತಿಂಗಳಿಗೊಮ್ಮೆ ಮೀಟಿಂಗ್ ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ತಾ ಇರ್ತಾರೆ ಇದೆಲ್ಲ ಅಷ್ಟು ಸುಲಭದಲ್ಲಿ ಖಂಡಿತ ಆಗುದಿಲ್ಲ ಮಾಡಿ ಅವ್ರ ಪಾರಾಗಲಿಕ್ಕೂ ಆಗುದಿಲ್ಲ ಯಾವುದೇ ಸರ್ಕಾರ ಒಂದು ಮಾತ್ರ ನಿಜ ಒಂದು ಮಾತ್ರ ನಿಜ ಪ್ರಕಾಶ್ ಅವ್ರಿಷ್ಟು ಏನೇ ಹೇಳಿ ಪ್ರಕಾಶ್ ಅವ್ರು ಏನೇ ಹೇಳಲಿ ಇವರು ಪ್ರತಿ ಪದೇ 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 ಸರ್ಕಾರವನ್ನು ಉಳಿಸುವಂತ ಪ್ರಯತ್ನ ಮಾಡೇ ಮಾಡ್ತಾರೆ ಅದೇ ಯಡಿಯೂರಪ್ಪ ಲಾಸ್ಟ್ ಟೈಮ್ ಅಹಮದಾಬಾದ್ಗೆ ಹೋದ್ರು ಆವಾಗ ಕೂಡ ಅಲ್ಲಿ ಅಧ್ಯಕ್ಷರ ಭೇಟಿ ಆದ್ರು ಆವಾಗ ಬಂದು ನಾವು ಅಶೋಕ್ ಅವ್ರ ಎಂ ಪಿ ಎಂ ಪಿ ಸೀಟ್ ಬೇರೆಡೆ ಹೇಳಿಕೆ ಕೊಟ್ರು ಮೊನ್ನೆ ಮೊನ್ನೆ ಕೂಡ ಇವರ ಅಧ್ಯಕ್ಷರ ಮನೆಗೆ ಹೋದ್ರು ಅಲ್ಲಿ ಕೂಡ ಇದೇ ಡಿಸ್ಕಶನ್ ಮಾಡಿದ್ರು ಹೀಗಿರುವಾಗ ಹೀಗಿರುವಾಗೆಡಿಎಸ್ ನಿಮ್ಮ ಜೆಡಿಎಸ್ ಎಸ್ ನ ದೋಸ್ತಿ ತುಂಬಾ ಗಟ್ಟಿಯಾಗಿದೆ ಸರ್ ತುಂಬಾ ಗಟ್ಟಿಯಾಗಿದೆ ನಿಮ್ ದೋಸ್ತಿ ಆತ್ಮೀಯ ಮಿತ್ರರು ನೀವು ನವರೆಲ್ಲರೂ ಕೂಡ ನಿಮ್ಗೆ ಯಡಿಯೂರಪ್ಪನ ಬಂದ್ ಬೀಳಸ್ಬಿಡ್ತಾರೆ ಅಹಮದಾಬಾದ್ ಅಲ್ಲಿ ಎಲ್ಲ ಮಾತುಕತೆ ಆಯ್ತು ಬೀಳ್ಬಿಡ್ತಾರೆ ಅಂತ ಹೇಳಿ ದೋಸ್ತಿ ಚೆನ್ನಾಗಿದ್ದೀರಲ್ಲ ಮೈತ್ರಿ ಸರ್ಕಾರ ಏನು ಕೊರತೆ ಇಲ್ವಲ್ಲ ನಿಮ್ಮಲ್ಲಿ ಪ್ರಾಬ್ಲಮ್ ಏನು ಖಂಡಿತ ಇಲ್ಲ ಇವರು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಾರೆ ಯಾರು ಬೀಳ್ತಾರೆ ಸರ್ ಗಟ್ಟಿಯಾಗಿಲ್ಲ ಅದಕ್ಕೆ ಗಟ್ಟಿಯಾಗಿದೆ ಅಂತ ಹೇಳ್ಕೊಂಡು ಒಂದೊಂದು ಬಿಡ್ತಾ ಇದ್ದಾರೆ ಇದು ಏನು ಆಗ್ತಾ ಇಲ್ಲ ಅಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಅಮಿತ್ ಶಾ ಕೂಡ ದಬಾಯಿಸ್ತಾ ಇದ್ದಾರೆ ಏನ್ ಮಾಡ್ತಾ ಇದೀಯ ಚರ್ಚೆ ಮತ್ತೆ ಮುಂದುವರ್ಸ್ತೀನಿ